ಹಲೋ ವಿದ್ಯಾರ್ಥಿಗಳೇ, ಸ್ಟೂಡೆಂಟ್ ಸೊಲ್ಯೂಷನ್ ನೋಟಿಫಿಕೇಶನ್ ಸ್ವಾಗತ. ವಿದ್ಯಾರ್ಥಿಗಳೇ, ಪಿ ಯು ಸಿ ರಿಪೀಟರ್ ಫಸ್ಟ್ ಎಸ್ ಎಲ್ ಸಿ ಎಕ್ಸಾಮ್ ರದ್ದಾಗುತ್ತಾ. ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಏನು ಮೀಟಿಂಗ್ ಅಲ್ಲಿ ಏನು ತಿಳಿಸಿದ್ರು ಆ ವಿಡಿಯೋ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಫುಲ್ ನೋಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಪಿ ಯು ಸಿ ಎಕ್ಸಾಮ್ ಕೂಡ ಪೋಸ್ಟ್ಪೋನ್ ಆಗಿದ್ದು, ಪ್ರಮೋಟ್ ಆಯಿತು. ನಂತರ ಒಂದು ಎಸ್ ಎಲ್ ಸಿ ಎಕ್ಸಾಮ್ ಕೂಡ ರದ್ದಾಗೋದು ಈಗ ಚಿಂತೆ ನಡೆಸಿದ್ದಾರೆ ಅಂತ. ಈಗ ಕೋವಿಡ್ ಕೇಸಸ್ ಕೂಡ ಪೀಕ್ ಆಗಿ ಪೀಕ್ ಇಳಿತಾ ಇದೆ. ಆದರೆ ವಿದ್ಯಾರ್ಥಿ ದೃಷ್ಟಿಯಿಂದ ಮೂರನೇ ಅಲ್ಲ ಇರೋ ಕಾರಣ ಅದು ರದ್ದು ಮಾಡಲು ಚರ್ಚೆ ನಡೆಸಿದೆ ಅಂತೆ. ಸರ್ಕಾರ ಇನ್ನೂ ತೀರ್ಮಾನ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗಿದೆ. ಸದ್ಯದಲ್ಲೇ ತೀರ್ಮಾನ ಮಾಡ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಗೊಂದಲ ಬೇಡ, ವಿದ್ಯಾರ್ಥಿಗಳು ತಮ್ಮ ಪಡೆಗೆ ತಾವಿರಬೇಕು ಅಂತೇಳಿ ಶ್ರೀ ಯಡಿಯೂರಪ್ಪನವರು ತಿಳಿಸಿದ್ದಾರೆ. ನಂತರ ಬಂದುಬಿಟ್ಟು ಪಿ ಯು ಸಿ ರಿಪೋರ್ಟರ್ಸ್ ಕಥೆ ಏನಂದರೆ, ಪಿ ಯು ಸಿ ರಿಪೋರ್ಟರ್ಸ್ ಬಗ್ಗೆ ಸಚಿವರಾದ ಮಾನ್ಯ ಸುರೇಶ್ ಕುಮಾರ್ ಅವರು ಕೂಡ ಚರ್ಚೆ ನಡೆಸಿದ್ದಾರಂತೆ. ಅವರಿಗೆ ಸೂಕ್ತ ದಾಖಲಾತಿ ಇಲ್ಲವಂತೆ, ಸೂಕ್ತ ದಾಖಲಾತಿ ಸಿಕ್ಕರೆ ಅವರು ಒಂದು ಟ್ರೈ ಮಾಡ್ಬೋದು, ಯೋಚನೆ ಮಾಡ್ಬೋದಂತೆ. ಈ ಥರ ರಿಪೀಟರ್ಸ್ನ ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದಂತೆ. ಅವರು ಶಾಲಾ ಕಾಲೇಜುಗಳು ಮತ್ತು ಅವರ ಎಸ್ ಎಸ್ ಸಿ ಬೋರ್ಡ್ಗಳು ಎಲ್ಲ ಬೋರ್ಡವರಿಗೆ ಸೂಕ್ತ ದಾಖಲಾತಿ ಸಿಗಬೇಕಂತ. ಅವರಿಗೆ ಎಷ್ಟೋ ಜನ ರಿಪೀಟರ್ಸ್ ಇರ್ತಾರೆ, ಏನು ಬರೀತಿರ್ತಾರೆ, ಏನು ಕತೆ ಅಂತ ದಾಖಲಾತಿ ಸಿಕ್ಕಿದ್ರೆ ಅವರು ರದ್ದು ಮಾಡೋ ಚಾನ್ಸ್ ಜಾಸ್ತಿ ಇದೆ ಅಂತ ಈಗ ಮಾಹಿತಿ ಹಿಡಿಸ್ಕೊಂಡಿದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಗೊಂದಲ ಬೇಡ, ಸದ್ಯದಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ. ಮಾನ್ಯ ಸಚಿವರಾದ ಸುರೇಶ್ ಕುಮಾರ್ ಕೂಡ ಮುಖ್ಯಮಂತ್ರಿಗೆ ಸಲಹೆ ನೀಡಿದ್ದಾರೆ. ಈ ಥರ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ, ಅವರಿಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಏಕೆ ಪ್ರಮೋಟ್ ಮಾಡಲಿಲ್ಲ, ಏಕೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪಾಸ್ ಮಾಡಲಿಲ್ಲ ಅಂತ ಕೇಳಿದ್ರೆ, ಸಚಿವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದರೆ, ಅವರು ಒಂಬತ್ತನೇ ತರಗತಿ ಎಕ್ಸಾಮ್ ಕೂಡ ಬರೆದಿಲ್ಲ, ಪಾಸ್ ಮಾಡಿದ್ದೆ, ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಕೂಡ ಪಾಸ್ ಮಾಡಿದ್ವಿ, ಅವರನ್ನು ಯಾವ ಆಧಾರದ ಮೇಲೆ ಮಾಡೋದು ಅಂತೇಳಿ ತಿಳಿಸಿದ್ದಾರಂತೆ. ಅವರಿಗೆ ಶಿಕ್ಷಣ ಸಚಿವರಿಗೆ ಕೂಡ ಸುಮಾರು ಕಡೆ ಏಳನೇ ತರಗತಿ ಆಧಾರದ ಮೇಲೆ ಪಾಸ್ ಮಾಡಿ ಅಂತ ಮಾಹಿತಿ ಬಂದಿದ್ದಂತೆ. ಏಳನೇ ತರಗತಿ ಅದರ ಮೇಲೆ ಪಾಸ್ ಮಾಡೋಕ್ಕೆ ಕಷ್ಟ ಅಂತೇಳಿ ತಿಳಿಸಿದ್ದಾರಂತೆ. ಸದ್ಯದಲ್ಲೇ ತೀರ್ಮಾನ ತಗೊಳ್ತಾರೆ ಅಂತ ಗೊತ್ತಾಗಿದೆ. ಅವರು ಈಗ ಒತ್ತಡ ಕೂಡ ಬಿದ್ದಿದೆ, ರಾಜಕೀಯ ನಾಯಕರಿಗಿಂತ ಒತ್ತಡ ಬಿದ್ದಿದೆ. ಯಾಕಂದರೆ ಕೇಂದ್ರ ಸಚಿವ ಸದಾನಂದ ಗೌಡರು ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ರಾಜ್ಯದ ಅನೇಕ ನಾಯಕರು ಕೂಡ ತೀವ್ರ ಆಕ್ರೋಶವಾಗಿದ್ದಾರೆ. ಅಂದರೆ ಪಿ ಯು ಸಿ ಪಾಸ್ ಮಾಡಿದ್ರೆ ಎಸ್ ಎಸ್ ಸಿ ಯಾಕೆ ಪಾಸ್ ಮಾಡಿಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಅವ್ರಿಗೆ ಸಚಿವರಿಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಈ ಥರ ಮಂಕು ಇದರ ಮೂರ್ಖತನದ ಪರಮಾವಧಿ ಇದು, ಈ ಥರ ಒಂದು ಪಾಸ್ ಮಾಡಿ ಒಂದು ಫಿಲ್ ಮಾಡಿದ್ದು ಏನು ಉದ್ದೇಶ, ಯಾಕೆ ಮಾಡಿದ್ರು, ಇಬ್ಬರು ಪಾಸ್ ಮಾಡಬೇಕು, ಕೇಂದ್ರ ಸರ್ಕಾರನೇ ಪಾಸ್ ಮಾಡಿದ್ದು, ಎರಡನೂ ನೀವು ಯಾಕೆ ಮಾಡೋಂಗಿಲ್ಲ ಅಂತೇಳಿ ಒತ್ತಡವನ್ನು ತಿಳಿಸಿದ್ದಾರೆ. ಆದರೆ ಸದ್ಯದಲ್ಲೇ ಶಿಕ್ಷಣ ಸಚಿವರು ಕೂಡ ತೆಗೆದುಕೊಳ್ತಾರೆ. ಮತ್ತು ರಿಪೀಟರ್ಸ್ ವಿಷಯಕ್ಕೆ ಬಂದುಬಿಟ್ರೆ, ರಿಪೀಟರ್ಸ್ ಮತ್ತು ಪ್ರೈವೇಟ್ ಸ್ಟೂಡೆಂಟ್ಸಿಗೂ ಕೂಡ ಅವರ ಬೆಂಬಲಕ್ಕೆ ವಾಟಲ್ ನಾಗರಾಜ್ ಅವರು ಕೂಡ ನಿಂತಿದ್ದಾರೆ. ವಾಟಲ್ ನಾಗರಾಜ್ ಅವರು ಕೂಡ ಹೇಳಿದ್ದಾರೆ, ನೀವು ಒಬ್ಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯ ಆಗುತ್ತೆ. ರಿಪೀಟರ್ಸ್ ಕೂಡ ಎಕ್ಸಾಮ್ಗೆ ಅಪ್ಲೈ ಮಾಡಿರ್ತಾರೆ, ಅವರು ಕೂಡ ಸ್ಟಡಿ ಮಾಡಿರ್ತಾರಲ್ಲ, ಅವರಿಗೆ ಆಗ ನ್ಯಾಯ, ರೆಗ್ಯುಲರ್ಸ್ಗೆ ಯಾವ ಥರ ನ್ಯಾಯ, ರಿಪೀಟರ್ಸ್ ಅವ್ರ ವಿದ್ಯಾರ್ಥಿಗಳ ತಾನೇ, ಅವರ ದೃಷ್ಟಿ ನೋಡ್ಬೇಕು ತಾನೆ. ಅವರಿಗೆ ಮತ್ತೆ ಎಕ್ಸಾಮ್ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, ಅವರಿಗೆ ಮತ್ತೆ ಕೂತಿ ಓದಬೇಕು, ಮತ್ತೆ ಇಯರಿಗೆ ಓದ, ಸಿ ಇ ಟಿ ಪ್ರಿಪೇರ್ ಆಗದ, ನೀಟ್ ಪ್ರಿಪೇರ್ ಆಗದ, ಸಾಕಷ್ಟು ಕಾಲಾವಕಾಶ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಈಗ ಸದ್ಯದಲ್ಲಿ ಯುವತಿನ ಅಪ್ಡೇಟ್ಸ್ ಇತ್ತೀನ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.